Oh.
ಇದು ನಾನು ಕುಪಿತದಿಂದ ಆಡುವಂತಹ ಮಾತಲ್ಲ ಮತ್ತೆ ಬಲು ಹಿತದಿಂದ ಆಡುವಂತಹ ಮಾತು ಹೌದು ಯಾಕೆ ಗೊತ್ತೇ ಏನು ನನ್ನ ಏನಿಯನ ನಿರೀಕ್ಷೆಯಲ್ಲಿದ್ದವಳು ನಾನು ನಮ್ಮೇ ಮಣಿಪುರಕ್ಕೆ ಸಕಲ ಸೇನೆಯೋಡು ಕೂಡಿಕೊಂಡು ಭಾರತ ಮಹಾಶಯನ್ ಬಂದಿದ್ದಾರೆ ಸತ್ಯ ಈ ವಿಚಾರವನ್ನ ಹೇಳಿದ್ದೀಯಲ್ಲ ನಾನು ಹೇಳಿ ಏಯ್ ನೀನು ಇನ್ನು ಮುಂದಕ್ಕೆ ಈ ರೀತಿಯಾದಂತಹ ವಸ್ತ್ರಗಳನ್ನು ಉಡುವುದೇ ಅಲ್ಲ ಮತ್ತೆ ಈಗಲೇ ನಾನು ಅಪ್ಪಣೆಯನ್ನು ಕೊಡ್ತೇನೆ ಏನು ನನ್ನ ಪೆಟ್ಟಿಗೆಯಲ್ಲಿ ವಿಧ ವಿಧದ ಸೇನೆಗಳುಂಟು ಅದರಲ್ಲಿ ಮನೋಚಂದವಾದ ಸೀರೆ ಬಣ್ಣವಾಗಿರಬಹುದು ಅದರಲ್ಲಿರುವಂತಹ ಯಾವುದೇ ಒಂದು ನೆರಿಗೆಗಳಾಗಿರಬಹುದು ನೆರಿಗೆ ಹಿಡಿದಂತಹ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಆಚೈತಿಯಾಗುವುದಿಲ್ಲ ಅಂತಹ ಒಂದು ಒಳ್ಳೆಯ ಸೀರೆ ಯಾವುದು ಗೊತ್ತೇ ಯಾವುದು ಚಂದ್ರಗಾವಿಯ ಸೀರೆ ಆ ಆ ಸೀರೆಯನ್ನು ನಿನಗೆ ಕೊಡ್ತೇನೆ ಈಗ ಇವತ್ತು ಕೊಡ್ತೀರಿ ಹೌದು ನಾನು ಮತ್ತೆ ಕೇಳಿಕ್ಕಿಲ್ಲ ಯೂಸಪ್ಪ ಮತ್ತೆ ಹಾಗೆ ಕೇಳುವವಳೆ ನಾನಲ್ಲ ಈಗ ಕೊಡ್ತೇನೆ ಅದು ಇನ್ನೂ ನಿನಗೆ ಇನ್ನು ಮುಂದಕ್ಕೆ ನಿನಗೆ ಯಾವ ಕಾಲಕ್ಕೂ ನಿನಗೆ ಕೊಟ್ಟಂತಹ ವಸ್ತುಗಳನ್ನು ಮರುಪಡೆದುಕೊಳ್ಳುವಂತಹ ವ್ಯಕ್ತಿತ್ವ ನನ್ನದಲ್ಲ ಖಾಲಿ ಸೀರೆ ಉಟ್ಟುಕೊಂಡು ಆಗುವುದಿಲ್ಲ ಮತ್ತೆ ಅದಕ್ಕೆ ಒಪ್ಪುವಂತಹ ಕುಪ್ಪಸೆ ಎನ್ನುವುದು ಬೇಕು ಮತ್ತೆ ಬೇಡ ಆ ಸೀರೆ ಯಾವ ಬಣ್ಣದ ಸೀರೆ ಇದೆ ಅದಕ್ಕೆ ಒಪ್ಪುವ ಕುಪ್ಪಸವನ್ನೇ ಹಾಕಿಕೊಂಡ್ರೆ ಒಳಿತು ಅದು ಚಂದ ಕಾಣುವಂಥದ್ದು ಆ ಸಮಯದಲ್ಲಿ ಆಭರಣಗಳು ಎನ್ನುವುದು ಬೇಕು ಕೈಗೆ ಬಳೆಯಾಗಿರಬಹುದು ಸೊಂಟಕ್ಕೆ ಪಟ್ಟಿಯಾಗಿರಬಹುದು ಕತ್ತಿಗೆ ಸರವಾಗಿರಬಹುದು ಮುಡಿಗೆ ಮುಂದಲೆಯಾಗಿರಬಹುದು ಕಿವಿಗೆ ಓಲೆಯಾಗಿರಬಹುದು ಎಲ್ಲವನ್ನೂ ಕೂಡ ನಾನು ನಿಮಗೆ ಕೊಡ್ತೇನೆ ತುಂಬಾ ಸಂತೋಷ ನೀವು ಸಂತೋಷದಲ್ಲಿ ಇದ್ದೀರಿ ನಿಮ್ಮ ರಮಣ ಬಂದಿದ್ದಾರೆ ಎಂಬುದಾಗಿ ಆದ್ರೆ ನಿಮ್ಮ ಗಂಡ ಎಂಬುದಾಗಿ ನಿಮ್ಮ ಮಗನೇ ಮಕ್ಕಳಿಗೊತ್ತಾರೆ ಅವನಿಗೆ ಆ ವಿಚಾರ ಗೊತ್ತೇ ಇಲ್ಲ ಆದ್ರೆ ಕತ್ತೆಯ ಮೋಸ ಆಗಿ ಹೋಯ್ತಲ್ಲ ಈಗ ಅದೇನು ಅಮ್ಮ ಮಕ್ಕಳಿಗೆ ಬುದ್ಧಿ ಮಾತ್ರವನ್ನು ಹೇಳಬೇಕಾದ ಮಾತೆಯಾದವಳ ಕರ್ತವ್ಯ ಅಲ್ಲಿಗೆ ನಡೆಯಿತು